ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಟು KKTV ಕನ್ನಡ. ಹಾಯ್ ಫ್ರೆಂಡ್ಸ್, ಈ ದಿನ ನಾವು ಒಂದು ಅಮೇಜಿಂಗ್ ವಿಡಿಯೋವನ್ನು ನೋಡೋಣ. ಅದೇನು ಅಂದರೆ ನಮ್ಮ ಭೂಮಿ ಆಕಾಶದಿಂದ ಹೇಗೆ ಕಾಣಿಸುತ್ತೆ ಅಂತ. ಅಂದರೆ ಚಂದ್ರನ ಮೇಲಿಂದ, ಗುರುಗ್ರಹದ ಮೇಲಿಂದ ಹಾಗೂ ಸೋಲಾರ್ ಸಿಸ್ಟಮ್ನ ಬೇರೆ ಗ್ರಹಗಳಿಂದ ನಮ್ಮ ಭೂಮಿ ಹೇಗೆ ಕಾಣಿಸುತ್ತೆ ಅಂತ ನೋಡೋಣ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿ ಅಮೇಜಿಂಗ್ ಆಗಿ ಇರುತ್ತೆ. ಆದ್ದರಿಂದ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಒಂದಾನೊಂದು ಕಾಲದಲ್ಲಿ ನಮ್ಮ ಭೂಮಿ ಫ್ಲ್ಯಾಟ್ ಆಗಿ ಡಿಸ್ಕ್ ಶೇಪ್ನಲ್ಲಿ ಇದೆ ಅಂತ ನಂಬ್ತಿದ್ರು. ಆನಂತರ ತುಂಬ ಜನ ಭೂಮಿ ಫ್ಲ್ಯಾಟ್ ಆಗಿ ಇಲ್ಲ, ರೌಂಡ್ ಆಗಿ ಬಾಲ್ ಶೇಪ್ನಲ್ಲಿ ಇದೆ ಅಂತ ಪ್ರೂವ್ ಮಾಡ್ತಾರೆ. ಈಗ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ವಿಜ್ಞಾನಿಗಳು ಅಂತರಿಕ್ಷಕ್ಕೆ ತುಂಬ ಸ್ಯಾಟಲೈಟ್ಸನ್ನು ಕಳಿಸಿದ್ದಾರೆ. ಅವು ಭೂಮಿಗೆ ಸಂಬಂಧಪಟ್ಟಂಥ ತುಂಬ ಫೋಟೋಗಳನ್ನು ತೆಗೆದಿವೆ. ಅದರಲ್ಲಿ ನಮ್ಮ ಭೂಮಿ ರೌಂಡ್ ಆಗಿ ಬಾಲ್ ಶೇಪ್ನಲ್ಲಿ ಇದೆ. ಅಷ್ಟೇ ಅಲ್ಲ, ನಮ್ಮ ವಿಜ್ಞಾನಿಗಳು ಅಂತರಿಕ್ಷವನ್ನು ಅಧ್ಯಯನ ಮಾಡಲು ವೈಜರ್ 1, ವೈಜರ್ 2 ಅನ್ನೋ ಸ್ಪೇಸ್ ಕ್ರಾಫ್ಟನ್ನು ಅಂತರಿಕ್ಷಕ್ಕೆ ಕಳಿಸಿದ್ದಾರೆ. ಅದೇ ರೀತಿ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನಲ್ಲಿ ಗಗನಯಾನಿಗಳು ಅಂತರಿಕ್ಷವನ್ನು ಪರಿಶೋಧನೆ ಮಾಡ್ತಿದ್ದಾರೆ. ದೂರದಲ್ಲಿ ಇರುವ ಗ್ರಹಗಳನ್ನು ನೋಡಲು ಹಬಲ್ ಟೆಲಿಸ್ಕೋಪನ್ನು ಬಳಸ್ತಿದ್ದಾರೆ. ಈ ರೀತಿ ಸಾವಿರಾರು ಸ್ಯಾಟಲೈಟ್ಸ್ಗಳು ಅಂತರಿಕ್ಷವನ್ನು ಪರಿಶೋಧನೆ ಮಾಡ್ತಾ ಭೂಮಿಯ ಸುತ್ತ ಸುತ್ತುತ್ತಾ ಇವೆ. ಅದೇ ರೀತಿ ಇನ್ನೂ ಕೆಲವು ಸ್ಯಾಟಲೈಟ್ಗಳು ಬೇರೆ ಗ್ರಹಗಳ ಮೇಲೆ ಕೂಡ ಇವೆ. ಈ ರೀತಿ ಆ ಸ್ಯಾಟಲೈಟ್ಗಳು ನಮ್ಮ ಭೂಮಿಯ ಫೋಟೋಗಳನ್ನು ಕೂಡ ತೆಗೆದಿವೆ. ಈ ರೀತಿ ಈಗ ನಾವು ಬೇರೆ ಗ್ರಹಗಳಿಂದ ನಮ್ಮ ಭೂಮಿ ಹೇಗೆ ಕಾಣಿಸುತ್ತೆ ಅಂತ ನೋಡೋಣ. ನಮ್ಮ ಭೂಮಿ ವಿಮಾನದಿಂದ ಈ ರೀತಿಯಾಗಿ ಕಾಣಿಸುತ್ತೆ. ವಿಮಾನದಲ್ಲಿ ಹೋಗುವವರು ಈ ದೃಶ್ಯವನ್ನು ನೋಡಬಹುದು. 1,17,000 ಅಡಿ ಎತ್ತರದಿಂದ ನಮ್ಮ ಭೂಮಿ ಈ ರೀತಿ ಕಾಣಿಸುತ್ತೆ. ಇನ್ನು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಇಂದ ನಮ್ಮ ಭೂಮಿ ಹೇಗೆ ಕಾಣಿಸುತ್ತೆ ಅಂತ ಈಗ ನಾವು ನೋಡೋಣ. ಇದು ನಮ್ಮ ಭೂಮಿಗೆ 400 ಕಿಲೋಮೀಟರ್ ಎತ್ತರದಲ್ಲಿ ಭೂಮಿ ಸುತ್ತ ದಿನಕ್ಕೆ 16 ಬಾರಿ ಸುತ್ತುತ್ತಾ ಇರುತ್ತೆ. ಈಗ ನೀವು ನೋಡುತ್ತಿರುವ ಈ ಭೂಮಿ ಚಿತ್ರ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಇಂದ ತೆಗೆದಿರುವುದು. ಈ ರೀತಿ ISSನಿಂದ ನಮ್ಮ ಭೂಮಿ ಮೇಲೆ ಇರುವ ಸಮುದ್ರಗಳು, ಖಂಡಗಳು ಈ ರೀತಿ ಕಾಣಿಸುತ್ತೆ. ಅದೇ ರೀತಿ ಭೂಮಿ ರೊಟೇಟ್ ಆಗುತ್ತಿರುವ ದೃಶ್ಯ ಕೂಡ ಕಾಣಿಸುತ್ತೆ. ಇದು ಒಂದು ಅಮೇಜಿಂಗ್ ಫೋಟೇಜ್. ರಾತ್ರಿ ಸಮಯದಲ್ಲಿ ISSನಿಂದ ನಮ್ಮ ಭೂಮಿ ಈ ರೀತಿ ಕಾಣಿಸುತ್ತೆ. ನಗರಗಳಲ್ಲಿ ಬೆಳಗುತ್ತಿರುವ ಬೀದಿ ದೀಪಗಳಿಂದ ರಾತ್ರಿ ಸಮಯದಲ್ಲಿ ನಮ್ಮ ಭೂಮಿ ಸುಂದರವಾಗಿ ಕಾಣಿಸುತ್ತೆ. ಇಲ್ಲಿ ಫ್ಲ್ಯಾಶ್ ಆಗುತ್ತಿರುವುದು ಗುಡುಗು ಸಿಡಿಲುಗಳು. ಅಮೇಜಿಂಗ್ ಅಲ್ವಾ? ಇಲ್ಲಿ ಇಂಡಿಯಾ ಮತ್ತು ಪಾಕಿಸ್ತಾನ್ ಬಾರ್ಡರ್ ಕೂಡ ಕಾಣಿಸುತ್ತೆ. ಈಗ ಸ್ಯಾಟಲೈಟ್ನಿಂದ ಭೂಮಿ ಹೇಗೆ ಕಾಣಿಸುತ್ತೆ ಅಂತ ನೋಡೋಣ. ಸಾಮಾನ್ಯವಾಗಿ ಸ್ಯಾಟಲೈಟ್ಗಳು ಭೂಮಿಯಿಂದ 100 ಕಿಲೋಮೀಟರ್ನಿಂದ 36,000 ಕಿಲೋಮೀಟರ್ ಎತ್ತರದವರೆಗೆ ಅಂತರಿಕ್ಷದಲ್ಲಿ ಭೂಮಿಯ ಸುತ್ತ ಸುತ್ತುತ್ತಾ ಇರುತ್ತೆ. ಈ ರೀತಿ ಸುಮಾರು 6,000 ಸ್ಯಾಟಲೈಟ್ಗಳು ಅಂತರಿಕ್ಷದಲ್ಲಿ ಇವೆ. ಇವುಗಳಲ್ಲಿ ಕೇವಲ 40% ಮಾತ್ರ ವರ್ಕ್ ಆಗ್ತಿವೆ. ಉಳಿದ 60% ಸ್ಯಾಟಲೈಟ್ಗಳು ಡಿಸ್ಕನೆಕ್ಟ್ ಆಗಿ ಸ್ಪೇಸ್ ಜಂಕ್ ಆಗಿವೆ. ಈ ಸ್ಯಾಟಲೈಟ್ಸ್ನಿಂದ ನಮ್ಮ ಭೂಮಿ ಈ ರೀತಿ ಕಾಣಿಸುತ್ತೆ. ಆದರೆ ಸೆಕ್ಯೂರಿಟಿ ಪರ್ಪಸ್ ಕಾರಣದಿಂದ ಅವು ತೆಗೆದ ಫೋಟೋಗಳನ್ನು ಅವರು ಎಲ್ಲಿ ಶೇರ್ ಮಾಡೋದಿಲ್ಲ. ಅದೇ ರೀತಿ ಈಗ ನಮ್ಮ ಪ್ರಪಂಚದ ಅತಿ ದೊಡ್ಡ ಧನವಂತರಾದ ಎಲಾನ್ ಮಸ್ಕ್ ಅವರು ಪ್ರಪಂಚದ ಮೂಲೆ ಮೂಲೆಗಳಿಗೆ ಇಂಟರ್ನೆಟ್ ಸೌಲಭ್ಯವನ್ನು ಒದಗಿಸಬೇಕು ಅನ್ನೋ ಉದ್ದೇಶದಿಂದ ಅಂತರಿಕ್ಷಕ್ಕೆ 42,000 ಸ್ಯಾಟಲೈಟ್ಸ್ ಅನ್ನು ಕಳಿಸುವ ಪ್ಲಾನ್ ಮಾಡ್ತಿದ್ದಾರೆ. ಇದಕ್ಕೆ ಸ್ಟಾರ್ಲಿಂಕ್ ಅನ್ನೋ ಹೆಸರನ್ನು ಕೂಡ ಇಟ್ಟಿದ್ದಾರೆ. ಆಲ್ರೆಡಿ ಈಗ 1,000ಕ್ಕಿಂತ ಹೆಚ್ಚು ಸ್ಯಾಟಲೈಟ್ಸ್ ಅನ್ನ ಲಾಂಚ್ ಕೂಡ ಮಾಡಿದ್ದಾರೆ. ಇದು ಸಕ್ಸಸ್ ಆದ್ರೆ ಭೂಮಿಯ ಯಾವ ಭಾಗದಿಂದಾದರೂ ಸರಿ, ಅಂದ್ರೆ ಸಮುದ್ರದ ಮೇಲಾಗಲಿ ಅರಣ್ಯದ ಮಧ್ಯದಲ್ಲಾದರೂ ಸರಿ, ನಾವು ಸುಲಭವಾಗಿ ಅತ್ಯಂತ ವೇಗವಾಗಿ ಇಂಟರ್ನೆಟ್ ಅನ್ನ ಬಳಸಬಹುದು. ಈಗ ನಾವು ನಮ್ಮ ಭೂಮಿಗೆ ಉಪಗ್ರಹವಾದ ಚಂದ್ರನ ಮೇಲಿಂದ ನಮ್ಮ ಭೂಮಿ ಹೇಗೆ ಕಾಣಿಸುತ್ತೆ ಅಂತ ನೋಡೋಣ. ಚಂದ್ರ ನಮ್ಮ ಭೂಮಿಯಿಂದ ಸುಮಾರು 3,84,400 ಕಿಲೋಮೀಟರ್ ದೂರದಲ್ಲಿ ಇದ್ದಾನೆ. ನಮಗೆ ಚಂದ್ರ ಮಿನುಗುತ್ತಿರುವ ಬಾಲ್ನಂತೆ ಕಾಣಿಸುತ್ತಾನೆ. ಆದರೆ ಅಲ್ಲಿಗೆ ಹೋದ ಗಗನಯಾನಿಗಳಿಗೆ ಮಾತ್ರ ಚಂದ್ರ ರಿಯಲ್ ಆಗಿ ಹೇಗಿದ್ದಾನೆ ಅಂತ ಗೊತ್ತು. ಚಂದ್ರನ ಮೇಲಿಂದ ನಮ್ಮ ಭೂಮಿಯ ಫೋಟೋಗಳನ್ನು ತುಂಬ ಲ್ಯಾಂಡರ್ಸ್ ಮತ್ತು ಆರ್ಬಿಟರ್ಸ್ ತೆಗೆದಿವೆ. ಚಂದ್ರನ ಮೇಲಿಂದ ನಮ್ಮ ಭೂಮಿ ಈ ರೀತಿ ಕಾಣಿಸುತ್ತೆ. ಭೂಮಿಯಿಂದ ಚಂದ್ರ ಎಷ್ಟು ದೊಡ್ಡದಾಗಿ ಕಾಣಿಸ್ತಾನೋ ಅದಕ್ಕಿಂತ 3.5 ಪಟ್ಟು ಹೆಚ್ಚು ದೊಡ್ಡದಾಗಿ ಚಂದ್ರನ ಮೇಲಿಂದ ಭೂಮಿ ಕಾಣಿಸುತ್ತೆ. ಒಂದು ಬಾರಿ ಊಹೆ ಮಾಡ್ಕೊಳ್ಳಿ, ಭೂಮಿಯಿಂದ ಚಂದ್ರನೇ ಅಷ್ಟು ಸುಂದರವಾಗಿ ಕಾಣಿಸ್ತಿದ್ರೆ ಇನ್ನು ಚಂದ್ರನ ಮೇಲಿಂದ ನಮ್ಮ ಭೂಮಿ ಇನ್ನೆಷ್ಟು ಸುಂದರವಾಗಿ ಕಾಣಿಸಬಹುದು ಅಂತ. ಅದನ್ನು ರಿಯಲ್ ಆಗಿ ನೋಡೋದಕ್ಕೆ ತುಂಬಾ ಅಮೇಜಿಂಗ್ ಆಗಿ ಇರುತ್ತೆ. ಭೂಮಿಯ ಮೇಲೆ ಚಂದ್ರ ಮತ್ತು ಸೂರ್ಯ ಯಾವ ರೀತಿ ಹುಟ್ಟುತ್ತಾರೋ ಅದೇ ರೀತಿ ಚಂದ್ರನ ಮೇಲೂ ಕೂಡ ಭೂಮಿ ಮತ್ತು ಸೂರ್ಯ ಹುಟ್ಟುತ್ತಾರೆ. 1969ರಲ್ಲಿ ಅಪೋಲೋ 11 ಆಸ್ಟ್ರೋನಾಟ್ಗಳು ತೆಗೆದ ಭೂಮಿ ಫೋಟೋ ಇದು. ಆಗ ಅವರು ನಮ್ಮ ಭೂಮಿಗೆ ಒಂದು ಹೆಸರನ್ನ ಇಡ್ತಾರೆ, ಅದೇ ಬ್ಲೂ ಮಾರ್ಬಲ್ ಅಂತ. ಅದೇ ರೀತಿ ಈ ಇಮೇಜ್ ಕೂಡ ಇದೆ. ವಿಜ್ಞಾನಿಗಳು ತುಂಬಾ ವರ್ಷಗಳಿಂದ ಮಾರ್ಸ್ ಮೇಲೆ ತುಂಬಾ ಪರಿಶೋಧನೆಗಳನ್ನ ಮಾಡ್ತಿದ್ದಾರೆ. ಅಂದ್ರೆ ಮಾರ್ಸ್ ಮೇಲೆ ಜೀವ ಇದೆಯಾ ಅಥವಾ ಹಿಂದೆ ಇತ್ತಾ ಅಥವಾ ಜೀವ ಇರೋದಕ್ಕೆ ಅವಕಾಶ ಇದೆಯಾ, ಅಲ್ಲಿ ನೀರಿದೆಯಾ ಇಲ್ವಾ ಅನ್ನೋ ಪರಿಶೋಧನೆಗಳನ್ನ ಮಾಡ್ತಿದ್ದಾರೆ. ಈ ರೀತಿ 1962ರಿಂದ ಇದುವರೆಗೂ ತುಂಬಾ ಸ್ಪೇಸ್ ಕ್ರಾಫ್ಟ್ಸ್ ಅನ್ನು ಮತ್ತು ಲ್ಯಾಂಡರ್ಸ್ ಅನ್ನ ಮಾರ್ಸ್ ಮೇಲೆ ಕಳಿಸಿದ್ದಾರೆ. ಆದ್ರೆ ಅದರಲ್ಲಿ ಕೇವಲ ಕೆಲವು ಮಾತ್ರ ಸಕ್ಸಸ್ ಆಗಿವೆ. ಇತ್ತೀಚೆಗೆ ನಾಸಾ ಕಳಿಸಿದ ಲ್ಯಾಂಡರ್ ಮಾರ್ಸ್ ಮೇಲೆ ಸಕ್ಸಸ್ಫುಲ್ ಆಗಿ ಲ್ಯಾಂಡ್ ಆಗಿದೆ. ಆ ರೋವರ್ ಮಾರ್ಸ್ ಮೇಲೆ ತೆಗೆದ ವಿಡಿಯೋ ಇದು. ಇದರಲ್ಲಿ ಸೂರ್ಯ ಕಾಣಿಸುತ್ತಿದ್ದಾನೆ. ಮಾರ್ಸ್ನಿಂದ ಭೂಮಿ ಸುಮಾರು 235.4 ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿ ಇದೆ. ಆದ್ದರಿಂದ ಅಲ್ಲಿಂದ ಭೂಮಿಯನ್ನು ಫೋಟೋ ತೆಗೆಯೋದು ತುಂಬಾ ಕಷ್ಟ. ಅದರಲ್ಲೂ ಬೆಳಗ್ಗೆ ಸಮಯದಲ್ಲಿ ಸೂರ್ಯ ಇರೋದ್ರಿಂದ ಅದು ಅಸಾಧ್ಯ. 2003ರಲ್ಲಿ ಮಾರ್ಸ್ನಿಂದ ಒಂದು ಫೋಟೋ ಬರುತ್ತೆ. ಇದರಲ್ಲಿ ನಮ್ಮ ಭೂಮಿ ಮತ್ತು ಚಂದ್ರ ಕಾಣಿಸುತ್ತಿದ್ದಾನೆ. 2007ರಲ್ಲಿ ಮಾರ್ಸ್ ಮೇಲೆ ಇದ್ದ ಆರ್ಬಿಟರ್ ಕಳಿಸಿದ ಫೋಟೋ ಇದು. ಇದರಲ್ಲೂ ಸಹ ಭೂಮಿ ಮತ್ತು ಚಂದ್ರ ಕಾಣಿಸುತ್ತಿದ್ದಾನೆ. ಅದೇ ರೀತಿ ಮಾರ್ಸ್ ಮೇಲೆ ಇದ್ದ ಒಂದು ರೋವರ್ ಭೂಮಿಯ ಚಿತ್ರವನ್ನು ಕಳಿಸಿದೆ. ಅದೇ ರೀತಿ ಮೆರ್ಕ್ಯುರಿ ಪ್ಲಾನೆಟ್ನಿಂದ ನಮ್ಮ ಭೂಮಿ ಈ ರೀತಿ ಕಾಣಿಸುತ್ತೆ, ಒಂದು ನಕ್ಷತ್ರದ ರೀತಿ ಮಿನುಗುತ್ತಾ ಕಾಣಿಸುತ್ತಿದೆ. ಈಗ ನೀವು ನೋಡುತ್ತಿರುವ ಇಮೇಜ್ ನಮ್ಮ ಸೋಲಾರ್ ಸಿಸ್ಟಮ್ನ ಅತಿ ದೊಡ್ಡ ಗ್ರಹದಿಂದ ತೆಗೆದ ಇಮೇಜ್, ಅದೇ ಜುಪಿಟರ್. ಜುಪಿಟರ್ಗೆ ಮತ್ತು ಭೂಮಿಗೆ ಇರುವ ದೂರ ಸುಮಾರು 880 ಮಿಲಿಯನ್ ಕಿಲೋಮೀಟರ್. ಜುಪಿಟರ್ ಎಷ್ಟು ದೊಡ್ಡದು ಅಂದ್ರೆ ನಮ್ಮ ಭೂಮಿಯಂತಹ 1300 ಗ್ರಹಗಳನ್ನ ಜುಪಿಟರ್ನಲ್ಲಿ ಇಡಿಸಬಹುದು. ಜುಪಿಟರ್ನಿಂದ ನಮ್ಮ ಭೂಮಿ ಬ್ಲೂ ಡಾಟ್ನ ರೀತಿ ಕಾಣಿಸುತ್ತೆ. ಇನ್ನೂ ನಮ್ಮ ಸೋಲಾರ್ ಸಿಸ್ಟಮ್ನಲ್ಲಿ ಇರುವ ಮತ್ತೊಂದು ಅದ್ಭುತ ಗ್ರಹ ಸ್ಯಾಟರ್ನ್, ಅಂದ್ರೆ ಶನಿ ಗ್ರಹ. ಈ ಶನಿ ಗ್ರಹ ತನ್ನ ಸುತ್ತ ಇರುವ ರಿಂಗ್ಸ್ ಕಾರಣದಿಂದ ತುಂಬಾ ಸುಂದರವಾಗಿ ಕಾಣಿಸುತ್ತೆ. ಅದೇ ರೀತಿ ಶನಿ ಗ್ರಹಕ್ಕೆ ಒಟ್ಟು 82 ಮೂನ್ಸ್ ಇವೆ. ಅವುಗಳಲ್ಲಿ 53 ಮೂನ್ಗಳಿಗೆ ಹೆಸರಿಟ್ಟಿದ್ದಾರೆ. ಇನ್ನೂ 29 ಮೂನ್ಸ್ಗೆ ಹೆಸರಿಡಲು ಪ್ರಯತ್ನಿಸುತ್ತಿದ್ದಾರೆ. ನಾಸಾದವರು ಸ್ಯಾಟರ್ನ್ ಮೇಲೆ ಕ್ಯಾಸನಿ ಸ್ಪೇಸ್ ಕ್ರಾಫ್ಟ್ ಅನ್ನ ಕಳಿಸ್ತಾರೆ. ಆದ್ರೆ 2017ರಲ್ಲಿ ಈ ಸ್ಪೇಸ್ ಕ್ರಾಫ್ಟ್ ಡಿಸ್ಕನೆಕ್ಟ್ ಆಗಿ ಹೋಗುತ್ತೆ. ಆದ್ರೆ ಇದು ಚೆನ್ನಾಗಿರುವಾಗ ಭೂಮಿಗೆ ಸಂಬಂಧಪಟ್ಟಂತ ಫೋಟೋ ತೆಗೆದು ಕಳಿಸಿದೆ, ಅದೇ ಈ ಇಮೇಜ್. ಇಲ್ಲಿ ಕಾಣಿಸುತ್ತಿರುವ ಬಿಂದುವೆ ನಮ್ಮ ಭೂಮಿ. ಇಲ್ಲಿಂದ ನಮ್ಮ ಭೂಮಿ 1.5 ಬಿಲಿಯನ್ ಕಿಲೋಮೀಟರ್ ದೂರದಲ್ಲಿ ಇದೆ. ಇದುವರೆಗೂ ಮಾನವನಿಂದ ತಯಾರಿಸಲ್ಪಟ್ಟ ಸ್ಪೇಸ್ ಕ್ರಾಫ್ಟ್ಗಳಲ್ಲಿ ಅತ್ಯಂತ ದೂರ ಪ್ರಯಾಣಿಸಿದ ಹಾಗೂ ಇನ್ನೂ ಆಕ್ಟಿವ್ ಆಗಿ ಇರುವ ಸ್ಪೇಸ್ ಕ್ರಾಫ್ಟ್ ಅಂದ್ರೆ ಅದು ವೈಜರ್ 1 ಸ್ಪೇಸ್ ಕ್ರಾಫ್ಟ್. ಇದು ನಮ್ಮ ಸೋಲಾರ್ ಸಿಸ್ಟಮ್ ಅನ್ನು ದಾಟಿ ಡೀಪ್ ಸ್ಪೇಸ್ನ ಕಡೆ ಪ್ರಯಾಣಿಸುತ್ತಿದೆ. ಈಗ ಇದು ನಮ್ಮ ಭೂಮಿಯಿಂದ ಸುಮಾರು 22.8 ಬಿಲಿಯನ್ ಕಿಲೋಮೀಟರ್ ದೂರದಲ್ಲಿ ಇದೆ. ಇದು ನಮ್ಮ ಸೋಲಾರ್ ಸಿಸ್ಟಮ್ ಅನ್ನು ದಾಟಿ ಹೋಗುವಾಗ ಎಲ್ಲ ಗ್ರಹಗಳಿಗೆ ಸಂಬಂಧಪಟ್ಟಂತ ಫೋಟೋಗಳನ್ನು ತೆಗೆದಿದೆ. ಸೋಲಾರ್ ಸಿಸ್ಟಮ್ಗೆ ಸಂಬಂಧಪಟ್ಟಂತ ತುಂಬಾ ಮಾಹಿತಿಯನ್ನ ಭೂಮಿಗೆ ಕಳಿಸಿದೆ. ಇವು ವೈಜರ್ 1 ತೆಗೆದ ಜುಪಿಟರ್ ಫೋಟೋಗಳು. ಇವು ವೈಜರ್ 1 ತೆಗೆದ ಸ್ಯಾಟರ್ನ್ ಫೋಟೋಗಳು. ಇವು ಯುರೇನಸ್ ಫೋಟೋಗಳು. ಇವು ವೈಜರ್ 1 ತೆಗೆದ ನೆಪ್ಚೂನ್ ಗ್ರಹಕ್ಕೆ ಸಂಬಂಧಪಟ್ಟಂತ ಫೋಟೋಗಳು. ಈ ರೀತಿ ನಮ್ಮ ಭೂಮಿಯ ಫೋಟೋವನ್ನು ಕೂಡ ತೆಗೆದಿದೆ, ಅದೇ ಇದು. ಇಲ್ಲಿ ಕಾಣಿಸುತ್ತಿರುವ ಚಿಕ್ಕ ಬಿಂದುವೆ ನಮ್ಮ ಭೂಮಿ. ಈ ಚಿತ್ರವನ್ನ ವೈಜರ್ 1 ಸ್ಪೇಸ್ ಕ್ರಾಫ್ಟ್ ಭೂಮಿಯಿಂದ ಸುಮಾರು 4 ಬಿಲಿಯನ್ ಮೈಲ್ಸ್ ದೂರದಿಂದ ತೆಗೆದಿದೆ. ಇಲ್ಲಿಂದ ಕೇವಲ ನಮ್ಮ ಭೂಮಿಯನ್ನು ಮಾತ್ರವಲ್ಲ, ವೀನಸ್, ಜುಪಿಟರ್, ಸ್ಯಾಟರ್ನ್, ಯುರೇನಸ್, ನೆಪ್ಚೂನ್ ಗ್ರಹಗಳನ್ನು ಕೂಡ ಫೋಟೋ ತೆಗೆದಿದೆ. ಈ ವೈಜರ್ 1 ಸ್ಪೇಸ್ ಕ್ರಾಫ್ಟ್ ಸೆಕೆಂಡ್ಗೆ 17 ಕಿಲೋಮೀಟರ್ ವೇಗದಲ್ಲಿ ಪ್ರಯಾಣಿಸುತ್ತಿದೆ. ಈ ರೀತಿ ಈ ಸ್ಪೇಸ್ ಕ್ರಾಫ್ಟ್ ನಮ್ಮ ಪೂರ್ತಿ ಸೋಲಾರ್ ಸಿಸ್ಟಮ್ ಅನ್ನು ದಾಟಿ ಹೋಗಲು ಸುಮಾರು 30,000 ವರ್ಷಗಳ ಸಮಯ ಬೇಕಾಗುತ್ತಂತೆ. ತುಂಬಾ ಜಾಸ್ತಿ ಆಯಿತು ಅಲ್ವಾ? ನಮ್ಮ ಸೋಲಾರ್ ಸಿಸ್ಟಮ್ ಕೂಡ ಅಷ್ಟೇ ದೊಡ್ಡದಾಗಿದೆ. ನಮ್ಮ ಸೋಲಾರ್ ಸಿಸ್ಟಮೇ ಇಷ್ಟು ದೊಡ್ಡದಾಗಿದ್ರೆ ಇನ್ನೂ ನಮ್ಮ ಬ್ರಹ್ಮಾಂಡ ಎಷ್ಟು ದೊಡ್ಡದಾಗಿರಬೇಕು ಹೇಳಿ? ನಮ್ಮ ಬ್ರಹ್ಮಾಂಡ ಎಷ್ಟು ದೊಡ್ಡದಾಗಿದೆ ಅನ್ನೋ ವಿಡಿಯೋವನ್ನು ಕೂಡ ಮಾಡಿದ್ದೀವಿ. ಆ ಒಂದು ವಿಡಿಯೋ ಲಿಂಕನ್ನು ಮೇಲೆ ಕಾರ್ಡ್ಸಲ್ಲಿ ಕೊಟ್ಟಿರ್ತೀವಿ ಅಥವಾ ವಿಡಿಯೋ ಕೆಳಗಡೆ ಇರೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ, ಒಂದು ಬಾರಿ ನೋಡಿ. ಇದು ಫ್ರೆಂಡ್ಸ್ ಇವತ್ತಿನ ಒಂದು ಅಮೇಜಿಂಗ್ ವಿಡಿಯೋ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹ್ಯಾವ್ ಎ ನೈಸ್ ಡೇ.